ದೊಡ್ಡಾಸ್ಪತ್ರೆ ಅಂತನೇ ಜನಮಾನಸದಲ್ಲಿ ನೆಲೆನಿಂತಿರುವಂತದ್ದು ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಈ ಆಸ್ಪತ್ರೆಯ ಅಧೀನದಲ್ಲಿ ಕೆಆರ್ ಆಸ್ಪತ್ರೆ 1200 ಆಸಿಗೆಗಳುಳ್ಳ 1200 ಹಾಸಿಗೆಗಳುಳ್ಳ ಚಲವಾಂಬ ಆಸ್ಪತ್ರೆ 420 ಹಾಸಿಗೆಗಳುಳ್ಳ ಪಿಕೆಟಿಬಿ ಮತ್ತು ಸಿಡಿ ಆಸ್ಪತ್ರೆ 375 ಸಾಮರ್ಥ್ಯ ಹಾಸಿಗೆಗಳುಳ್ಳ ಇತ್ತೀಚೆಗೆ ಪ್ರಾರಂಭಗೊಂಡ ಟ್ರಾಮಾ ಕೇರ್ ಸೆಂಟರ್ 150 ಸಾಮರ್ಥ್ಯವುಳ್ಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ 250 ಸಾಮರ್ಥ್ಯ ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆಗಳೊಂದಿಗೆ ಜನರಿಗೆ 24 ಗಂಟೆಗಳು ಕೂಡ ಸೇವೆಗೆ ಸನ್ನದ್ಧವಾಗಿರುತ್ತೆ ದಿನ ಹಗಲು ಎನ್ನುವಂತಹ ಯಾವ ವ್ಯತ್ಯಾಸವಿಲ್ಲ ಯಾವ ವೇಳೆಯಲ್ಲೇ ನೀವು ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯದ ಆಸ್ಪತ್ರೆಗೆ ಹೋದ್ರೆ ನಿಮಗೆ ಖಂಡಿತವಾಗಿಯೂ ಅಲ್ಲಿ ಚಿಕಿತ್ಸೆ ಲಭ್ಯವಿರುತ್ತೆ 24 ಗಂಟೆಗಳು ಕೂಡ ಜನಸೇವೆಗೆ ಮೀಸಲಾಗಿದೆ ಮೈಸೂರು ವೈದ್ಯಕೀಯ ಸಾರಿ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರು ಮಹಾವಿದ್ಯಾಲಯದಲ್ಲಿ ಶಬ್ದ ಚಿತ್ರ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯದ ಭೂತ ವರ್ತಮಾನ ಭವಿಷ್ಯತ್ ಬೆಳವಣಿಗೆಯನ್ನ ಬಿಂಬಿಸುತ್ತಾ ಇದೆ ನೋಡಿ ಅಲ್ಲಿ ತಮ್ಮ ಆರೋಗ್ಯವನ್ನ ವೈದ್ಯರು ಲೆಕ್ಕಿಸುತ್ತಾರೆ ಅಲ್ವಾ ಗೊತ್ತಿಲ್ಲ ಅದರಲ್ಲೂ ಕರೋನಾ ಸಂದರ್ಭದಲ್ಲಿ ನೀವು ಗಮನಿಸಿರಬೇಕು ಎಲ್ಲ ಜನರಿಗೆ ಅವರು ಚಿಕಿತ್ಸೆಯನ್ನ ಕೊಡ್ತಾ ಎಷ್ಟೋ ವೈದ್ಯರು ಆ ಕರೋನಾ ವೈರಸ್ ಗೆ ಅವರು ಎದುರುಗೊಂಡು ಅವರು ಪ್ರಾಣವನ್ನ ತೆರಬೇಕಾಯಿತು ಆದರೂ ಕೂಡ ಹಾಗಲಿರುಳೆನ್ನದೆ ತಮ್ಮ ಸ್ವಂತ ಕೆಲಸಗಳು ಏನೇದ್ರೋ ಅದೆಲ್ಲವನ್ನ ಬದಿಗೊತ್ತಿ ಜನರ ಪ್ರಾಣವನ್ನ ಉಳಿಸಿದಂತವರು ತಮ್ಮ ಕುಟುಂಬವನ್ನ ಲೆಕ್ಕಿಸದೆ ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಜನರನ್ನ ಉಳಿಸುವುದಕ್ಕೋಸ್ಕರ ಪಣತಟ್ಟು ನಿಂತು ನಮ್ಮ ಆರೋಗ್ಯವನ್ನ ಕಾಪಾಡಿದಂತವರು ಕಾಪಾಡ್ತಾ ಇರುವಂತವರು ನಮ್ಮ ಎಲ್ಲ ವೈದ್ಯರಿಗೆ ನಾವು ವಂದನೆಯನ್ನ ಸಲ್ಲಿಸೋಣ ಬಂಧುಗಳೇ ಅದರ ಹಿಂಬದಿಯಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಸ್ತಬ್ಧ ಚಿತ್ರ ಬರ್ತಾ ಇದೆ ಲಕ್ಕುಂಡಿಯ ಬ್ರಹ್ಮ ಜಿನಾಲಯ ಜಿಲ್ಲಾ ಕೇಂದ್ರವಾದ ಗದಗ ನಗರದಿಂದ ಆಗ್ನೇಯಕ್ಕೆ 7 ಮೈಲುಗಳ ದೂರದಲ್ಲಿ ಐತಿಹಾಸಿಕ ಸ್ಥಳ ಲಕ್ಕುಂಡಿ ಇದೆ ಪ್ರಾಚೀನವಾದಂತ 101 ದೇವಾಲಯ ಮತ್ತು 101 ಬಾವಿಗಳನ್ನು ಒಳಗೊಂಡು ಅನೇಕ ಪ್ರವಾಸಿಗಳಲ್ಲಿ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು ಅನ್ನಭಾಗ್ಯ ಯೋಜನೆ ಈ ಯೋಜನೆ ಬಡ ಜನರಿಗೆ 2 ಹೊತ್ತು ಊಟ ಹಾಕುವಂತಹ ಅನ್ನ ಅನ್ನವನ್ನ ಊಟ ಮಾಡಿದವರು ನೆಮ್ಮದಿಯಿಂದ ಬದುಕನ್ನ ಸಾಗಿಸಲಿ ಹೊಟ್ಟೆ ತುಂಬಿದಾಗ ಮಾತ್ರ ಬೇರೆ ಯೋಚನೆಯನ್ನ ಮಾಡೋದು ಸಾಧ್ಯವಾಗುತ್ತೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು ಹಸಿದ ಮಂದಿಗೆ ನೀವು ವೇದಾಂತದ ಉಪನ್ಯಾಸವನ್ನ ಮಾಡಬಾರದು ಮೊದಲು ಅವರ ಹೊಟ್ಟೆನ ತುಂಬಿಸಬೇಕು ಅಂತ ಹೇಳಿ ಹಾಗೆ ಈ ಕರ್ನಾಟಕದಲ್ಲಿ ಯಾರು ಕೂಡ ಹಸುವಿನಿಂದ ಮಲಗಬಾರದು ಹಸುವಿನಿಂದ ದಿನವನ್ನ ದೂಡಬಾರದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಮೊದಲ ಅವಧಿಗೆ ಮುಖ್ಯಮಂತ್ರಿ ಆದ ದಿನದಂದೇ ಅನ್ನಭಾಗ್ಯ ಯೋಜನೆಯನ್ನ ಘೋಷಣೆ ಮಾಡಿ ಕಸಿ ಅಂದ್ರೆ ಅಗತ್ಯವಿರುವಂತ ವ್ಯಕ್ತಿಗೆ ಅವರ ಸ್ಥಿತಿ ಮತ್ತು ಆರೋಗ್ಯವನ್ನ ಸುಧಾರಿಸುವ ಸಲುವಾಗಿ ಅಂಗಾಂಗವನ್ನ ದಾನ ಮಾಡೋದು ಇದು ಆರೋಗ್ಯ ಮತ್ತು ಅಂಗವನ್ನ ನಾವು ಅಂದ್ರೆ ಜೀವಂತವಾಗಿ ಇರೋದಕ್ಕೆ ಸತ್ತ ವ್ಯಕ್ತಿಯಿಂದ ತೆಗೆದು ಹಾಕಲಾಗುತ್ತೆ ಮತ್ತು ಅನಾಥ ಅಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿರುವಂತ ವ್ಯಕ್ತಿಗೆ ಕಸಿ ಮಾಡುವ ತಂತ್ರವಾಗಿದೆ दान एरडु विधगळु जीवंत दान मत्तु शवदान जीवंत दानवन्न माडिदाग अंगांग दान अदु विशेषवागिरुत्ते अदरल्ली मूत्रपिंडगळु मत्ते यकृत घटकगळादंत अंगांगगळन्नु नीडबहुदु अंगदानिगळु एचआईवी क्यान्सर हृद्रोग अथवा मधुमेहगळिद्रे ಅದೆಲ್ಲವನ್ನು ಕೂಡ ನಾವಿಲ್ಲಿ ನೆನಪಿಸಿಕೊಳ್ಳೋದು ಒಂದ ಕಡೆಯಾದ್ರೆ ಇಲ್ಲಿ ನೇತ್ರದಾನವೂ ಇದೆ ನೇತ್ರದಾನ ಅಂದ ತಕ್ಷಣ ಡಾಕ್ಟರ್ ರಾಜಕುಮಾರ್ ಅವರ ಕುಟುಂಬ ನೆನಪಾಗುತ್ತೆ ನಮ್ಮನ್ನೆಲ್ಲ ಅಗಲಿದಂತ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಕೂಡ ತಮ್ಮ ನೇತ್ರವನ್ನ ದಾನ ಮಾಡಿ ಇಡಿ